ಇಸಿಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಧುಗಿರಿಯಲ್ಲಿ ಹೊರ ರೋಗಿಗಳ ಚೀಟಿಗಾಗಿ ಹೋದಂತಹ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೊ ಸರ್ಕಾರಿ ಆಸ್ಪತ್ರೆಯ ಒಂದು ಕರ್ಮಕಾಂಡ ಇದು. ಯಾವ ಆಸ್ಪತ್ರೆ ಏನ್ ಕತೆ, ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಹೊರರೋಗಿಗಳ ಚೀಟಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ದುಸ್ಥಿತಿ ಇದು. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತರೂ ಕೂಡ ಚೀಟಿ ಸಿಗಲ್ಲ ಇಲ್ಲಿ ಹೊರರೋಗಿಗಳಿಗೆ. ವೃದ್ಧರು, ಅಂಗವಿಕಲರು, ಮಕ್ಕಳು ಚೀಟಿಗಾಗಿ ಕ್ಯೂ ನಿಲ್ಲಬೇಕು. 200ಕ್ಕೂ ಹೆಚ್ಚು ರೋಗಿಗಳು ಚೀಟಿಗಾಗಿ ಪರದಾಡ್ತಾ ಇದ್ದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಪ್ರತಿನಿತ್ಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಒಂದು ಗೋಳು ತಪ್ಪೋದಿಲ್ಲ. ಸಕಾಲಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯೋದಕ್ಕಾಗದೆ ಅಲ್ಲಿನ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಜನತೆ. ಇತ್ತ ಗುರುತಿನ ಚೀಟಿ ಕೂಡ ಇಲ್ಲ, ಅಥವಾ ಚಿಕಿತ್ಸೆನೂ ಇಲ್ಲ. ಅವ್ಯವಸ್ಥೆ ವಿರುದ್ಧವಾಗಿ ರೋಗಿಗಳು ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಅಧಿಕಾರಿಗಳು ಕ್ಯಾರೆ ಅಂತ. ಇದು ಸಾರ್ವಜನಿಕ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ಅಲ್ಲಿನ ಜನತೆ ಬೇಸತ್ತಿದ್ದಾರೆ. ಇನ್ನ ಇಷ್ಟು ಒಂದು ಗಂಟೆ ಆಗುತ್ತಲ್ಲ ಇಷ್ಟು ಜನ ಚೀಟಿ ಕೊಡೋದಕ್ಕೆ ಒಬ್ರು ಏನ್ ಮಾಡವ್ರೆ ಏನ್ ಮಾಡವ್ರೆ ಎಮರ್ಜೆನ್ಸಿ ಕೇಸ್ ಇದ್ರೆ ಹೆಂಗ್ ಮಾಡವ್ರೆ ಅಲ್ಲ ಅದನ್ನೆಲ್ಲ ಕೇಳ್ಬೇಕು ಎಮರ್ಜೆನ್ಸಿ ಕೇಸ್ ಇದ್ರೆ ಹೆಂಗಪ್ಪ ಇಷ್ಟು ಜನ ಒಂದು ಗಂಟೆ ಆಗ್ತೈತೆ ಎಷ್ಟು ಗಂಟೆ ಆಗಿದೆ ಮತ್ತೆ ಎಮರ್ಜೆನ್ಸಿ ಇದ್ರೆ ಹೆಂಗೆ ಬರೀ ಚೀಟಿಗೆ ಒಂದು ಗಂಟೆ ಆದರೆ ಡಾಕ್ಟ್ರುಗಳು ಸಿಗೋಲ್ಲ ಎರಡು ಅವರ್ ಆಗುತ್ತೆ ಚೀಟಿ ತಗೊಂಡು ಪೇಷಂಟ್ ನೋಡೋ ಅವಶ್ಯಕತೆ ಅವ್ರು ದಾಖಲೆ ಇರಲ್ಲ ಏನ್ ಮಾಡ್ಬೇಕು ನೋಡಿ ಸರ್ ಹೆಂಗ್ ನಿಂತ್ಕೊಂಡಿದ್ದಾರೆ ನೋಡಿ ನಿಮ್ಮ ಹೆಸರು ಯಾವ ಊರಿಂದ ಬಂದಿದ್ದೀರಿ ಹದಿನೇಳಕ್ಕಿರೋದ ಬಂದಿದೆ ಸರ್ ಒಂದು ಅವರ್ ಆಗಿ ಬಂದು ಊರ್ ಬಂದು ಎರಡು ಅವರ್ ಆಗಿದೆ ಅಂತ ಡಾಕ್ಟರ್ಗಳಿದ್ದಾರಾ ಡಾಕ್ಟರ್ ಯಾರು ಇದಾರ ಅಂತ ಗೊತ್ತಿಲ್ಲ ಸರ್ ಯಾರು ಇಲ್ಲ ಕೆಲಸಗಾರ ಇಲ್ಲ ಸರ್ ಇವಾಗ ಟೈಮ್ ಎಷ್ಟಾಗಿದೆ ಟೈಮ್ ಆಗಿದೆ ಸರ್ ಒಂದು 11 ಅವರ್ ಆಗಿದೆ ಸರ್ ಡಾಕ್ಟರ್ ಒಬ್ರು ಬಂದಿಲ್ಲ ಯಾರು ಬಂದಿಲ್ಲ ಸರ್ ಯಾರು ಇಲ್ಲ ಎಲ್ಲ ಕೂತಿರೋ ಪೇಷಂಟ್ ಆಗಿ ಅವ್ರು ಕೊಟ್ಟಿದ್ದಾರೆ ಈ ತರ ಆದ್ರೆ ಹೆಂಗ್ ಸರ್ ಖಾಸಗಿ ಆಸ್ಪತ್ರೆ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಏನೋ ಬಡವರು ಬರ್ತಾರೆ ಬಂದಾಗ ಈ ತರ ಸಮಸ್ಯೆ ಅಂದ್ರೆ ಎಲ್ಲಿ ಹೋಗ್ತಾರೆ ಹೇಳಿ ಸರ್ ಅವರು ಕಷ್ಟ ನೋಡಿ ಎಲ್ಲ ಹುಷಾರ್ ಇಲ್ಲದಂಗೆ ಎಲ್ಲ ಕೂತಾರಲ್ಲ ಏನಾದ್ರು ಪೇಷಂಟ್ ಹೊರ ರೋಗಿಗಳ ಚೀಟಿಗಾಗಿ ಪರದಾಡ್ತಾ ಇದ್ದಾರೆ ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳುವಂತಹ ರೋಗಿಗಳು. ಇದು ಒಂದು ದಿವಸದ್ದಾಗಿದ್ದರೆ ಬಹುಶಃ ಸುಮ್ಮನಾಗ್ತಾ ಇದ್ರೆ ನಾವು ಜನತೆ. ಪ್ರತಿನಿತ್ಯ ಇದೇ ತರದ ಒಂದು ಗೋಳು ಅಲ್ಲಿ ನಿರ್ಮಾಣ ಆಗುತ್ತೆ. ಸೊ ಈ ಒಂದು ಸಿಚುವೇಶನ್ ಪ್ರತಿ ದಿವಸ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅಲ್ಲಿನ ವೈದ್ಯಾಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಸಿರಾಜ್ ಅಹ್ಮದ್. ಸಿರಾಜ್, ಏನಿದು ಹೊರ ರೋಗಿಗಳ ಚೀಟಿಗಾಗಿ ಯಾಕೆ ಇಷ್ಟುದ ಕ್ಯೂ ನಿಂತಿರುತ್ತೆ, ಯಾವಾಗ್ಲೂ ಹಿಂಗೇನ, ಅಥವಾ ತೊಂದರೆ ಏನಾಗ್ತಾ ಇದೆ ಅಲ್ಲಿ ಅಸಲಿ? ಇದು ನಮ್ಮ ಮಧುಗಿರಿ ತಾಲೂಕು ಒಂದು ಗಡಿ ಭಾಗ, ಆಮೇಲೆ ಆರೋಗ್ಯ ಸೇವೆಗಳಿಂದ ವಂಚಿತ ಆಗಿರ್ತಕ್ಕಂತ ಗ್ರಾಮ ಇದು. ಇತ್ತೀಚೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿದಾಗ ಸಾರ್ವಜನಿಕರು ಈ ಬಗ್ಗೆ ಆರೋಪ ಮಾಡಿದ್ರು. ನಮ್ಮ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಸಮಸ್ಯೆಗಳಿದೆ, ಇದನ್ನ ಬಗೆಹರಿಸ್ಕೊಡಿ ಅಂತ ಮನವಿ ಮಾಡಿದಾಗ ಅವ್ರು ಭರವಸೆನೂ ಕೊಟ್ಟು ಹೋಗಿದ್ರು, ಇದನ್ನ ಉನ್ನತೀಕರಣ ಮಾಡ್ತೀವಿ, ಆಮೇಲೆ ಇನ್ನ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಲ್ಲಿನ ಸ್ಟಾಫ್ ನರ್ಸ್ ಹಣದ ಬೇಡಿಕೆ ಇಟ್ಟ ವಿಡಿಯೋನು ನಾವು ಸುದ್ದಿ ಮಾಡಿದ್ವಿ. ಆ ಬಗ್ಗೆ
ಸೊ ಇದ್ರ ಬಗ್ಗೆ ಡಿಎಚ್ಒ ಅವರು ತುಂಬಾ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ, ಆಮೇಲೆ ಆರೋಗ್ಯ ಇಲಾಖೆ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸೋದ್ರಿಂದ ಪ್ರತಿನಿತ್ಯ ಸಾರ್ವಜನಿಕ ಆರೋಗ್ಯ ಸೇವೆ ಅನ್ನೋದು ಮರೀಚಿಕೆ ಆಗಿದೆ. ಇಲ್ಲಿ ವೈದ್ಯರು ಸಮಯ ಸರಿಯಾಗಿ ಬರಲ್ಲ, ನಿಮ್ ಸಿಬ್ಬಂದಿಗಳು ಸಮಯ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಆರೋಪ ಇದೆ. ಸೊ ಬೆಳಗ್ಗೆ 8 ರಿಂದ 10 ಗಂಟೆ ಒಳಗಡೆ 200 ರಿಂದ 250 ರೋಗಿಗಳು ಕೇವಲ ಚೀಟಿಗಾಗಿ ಕಾಯುವಂತೆ ಕೂರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಲ್ಲಿ ಚೀಟಿಗಾಗಿ ಕಾಯೋದು ಒಂದೆಡೆ, ಆದ್ರೆ ವೈದ್ಯರು ಕಾಯೋದು ಇನ್ನೊಂದೆಡೆ ಸಮಸ್ಯೆ ಆಗಿದೆ. ಸೊ ಅಲ್ಲಿ ವೈದ್ಯಾಧಿಕಾರಿ ಏನ್ ಹೇಳ್ತಾರೆ, ಟಿಎಚ್ಒ ಏನ್ ಹೇಳ್ತಾರೆ ಈ ಒಂದು ಪರಿಸ್ಥಿತಿ ಕುರಿತು? ಇಲ್ಲ, ಇತ್ತೀಚೆಗೆ ಮಳೆ ಆಗಿರೋ ಕಾರಣದಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಏರುಪೇರಾಗಿರೋದ್ರಿಂದ ಜನಸಂದಣಿ ಜಾಸ್ತಿ ಆಗಿದೆ. ಸೊ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಆರೋಗ್ಯ ಉತ್ತರ ನಿನ್ನ ಸಿಬ್ಬಂದಿಗಳು ಮತ್ತೆ ವೈದ್ಯಾಧಿಕಾರಿಗಳು ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯಾಧಿಕಾರಿಗಳು ಬರಲ್ಲ, ಆಮೇಲೆ ಸ್ಟಾಫ್ಗಳು ಬರಲ್ಲ, ಆಮೇಲೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸೊ ಈ ಬಗ್ಗೆ ಡಿಎಚ್ಒ ಅವರು ಭೇಟಿ ನೀಡಿದಾಗಲೂ ಸಾರ್ವಜನಿಕರು ಮತ್ತೆ ಮಾಧ್ಯಮದ ಬಗ್ಗೆ ಅವರು ಗಮನ ಸೆಳೆದಿದ್ರು. ಆದ್ರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡು ಡಿಎಚ್ಒ ಟಿಎಚ್ಒ ಇಬ್ರು ವಿಫಲರಾಗಿದ್ದಾರೆ. ಓಕೆ, ಇದನ್ನ ಹೊರತುಪಡಿಸಿದ್ರೆ ಇಷ್ಟು ಜನ ಬರೀ ಹೊರ ರೋಗಿಗಳ ಚೀಟಿಯನ್ನ ಪಡೆದುಕೊಳ್ಳಕ್ ನಿಂತ್ಕೊಳ್ತಾರೆ ಅಂದ್ರೆ ಅವರಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಇನ್ನೆಷ್ಟೊಂದು ಗಂಟೆಗಟ್ಟಲೆ ಕ್ಯೂಲ್ ನಿಂತ್ಕೋಬೇಕು. ಜನ ಏನ್ ಹೇಳ್ತಾ ಇದಾರೆ ಈ ಎಲ್ಲಾ ಕರ್ಮಕಾಂಡದ ಬಗ್ಗೆ? ಇಲ್ಲ, ಇದ್ರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರೆ ಆರೋಗ್ಯ ಇಲಾಖೆ ಮತ್ತೆ ಜನಪ್ರತಿನಿಧಿಗಳು ಇದ್ರ ಜವಾಬ್ದಾರಿ ಆಗಿರುತ್ತೆ. ಸೊ ಯಾರು ಶಾಸಕರು ಇದಾರೆ, ಸಂಸದರು ಇದಾರೆ, ಆಮೇಲೆ ಪುರಸಭೆ ಅಧಿಕಾರಿಗಳಿದ್ದಾರೆ, ಇವ್ರ ವಿರುದ್ಧ ಜನರು ತಿರುಗಿಬೀಳುತ್ತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಪ್ರತಿನಿತ್ಯ ರೋಗಿಗಳು ದೂರ ಒಂದು 20-30 ಕಿಲೋಮೀಟರ್ ಅಲ್ಲ 40-50 ಕಿಲೋಮೀಟರ್ ನಾನು ಬರೋದ ಸ್ಥಿತಿ ಇದೆ. ಇಲ್ಲಾಂದ್ರೆ ಹೊರಗಡೆ ಆಂಧ್ರದ ಹಿಂದೂಪುರ ಇಲ್ಲ ಗೌರಿಬಿದೂರ್ನ ಒಂದು ಆರೋಗ್ಯ ಸೇವೆ ಪಡಿಬೇಕಾದ್ರೆ ಅಲ್ಲಿ ಹೋಗ್ಬೇಕು. ಸೊ ಅಲ್ಲಿ ಹೋಗ ಆಗಿರ್ತಕ್ಕಂಥದ್ದು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಾರೆ ಬದಿಗಿರಿಗೆ. ಸೊ ಬಂದು ಬೆಳಗಿನ ಸಾಯಂಕಾಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಇಬ್ಬರು ಹಿಡಿಶಪ್ಪ ಅಂತ ವಾಪಸ್ ಹೋಗ್ತಾರೆ. ಎಸ್, ಥ್ಯಾಂಕ್ ಯು ಸಿರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದ್ರು ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳು ಡಿಎಚ್ಒಗಳಾಗಿರ್ಬೋದು. ಸೊ ಇತ್ತೀಚೆಗೆ ಮಳೆ ಬಂದಿದೆ, ಹಾಗಾಗಿ ಸ್ವಲ್ಪ ಆರೋಗ್ಯ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇವರ ಈ ಒಂದು ನಿರ್ಲಕ್ಷ್ಯದಿಂದ ಜನತೆ ಅಲ್ಲಿ ಪರದಾಡೋತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಜನರ ಆಕ್ರೋಶಕ್ಕೆ ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು ಅಲ್ಲಿ. ಜೊತೆಗೆ ಜನ ಬರೀ ಚೀಟಿಯನ್ನ ಪಡ್ಕೊಳಕ್ಕೆ ಇಷ್ಟುದ್ದ ಲೈನ್ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಅಂದ್ರೆ ಅವ್ರಗಳ ಕತೆ ಏನಾಗಿರ್ಬೇಕು? ಬೆಳಗ್ಗೆನೆ ಬಂದ್ರು ಇಷ್ಟು ಜನ ಲೈನ್ ಅಲ್ಲಿ ನಿಂತ್ಕೊಳ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಅಲ್ಲಿ ಕ್ವಿಕ್ ಆಗಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಇಡೀ ಊರಿಗೂರೇ ಅಷ್ಟೊಂದು ಜನ ಹುಷಾರಿಲ್ದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ಯಾ? ನೋಡೋಣ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ ಈ ಬಗ್ಗೆ ಅಂತ. ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಆರ್ಡರ್ ಕೊಡಪ್ಪ, ವಿಡಿಯೋ ಮಾಡಬಾರ್ದು ಅಂತ ಆರ್ಡರ್ ಕೊಡು. ಅಲ್ಲ,